ಪ್ರಾಕ್ಟೀಸ್ ಯು ಮಸ್ಟ್ ಪ್ರಾಕ್ಟೀಸ್ ಒನ್ ಒಂದು ಬಿ ಎಮ್ ಎಸ್ ಮಾಡಿದ್ರೆ ನೀವು ಆಯುರ್ವೇದಿಕ್ ಮಾಡಿದ್ರೆ ಆಯುರ್ವೇದಿಕ್ ಮಾತ್ರ ಮಾಡಬೇಕು, ಅಲೋಪತಿ ಮಾಡೋಂಗಿಲ್ಲ. ಎರಡು ಮಾಡಿ ಎರಡು ಪ್ರಾಕ್ಟೀಸ್ ಮಾಡೋಂಗಿಲ್ಲ ನೀವು. ಹಾಂ, ಮತ್ತೀಗ ಮಾಡ್ತಾ ಇದ್ದೀವಿ ಇಲ್ಲಿ ಆಯುರ್ವೇದಿಕ್ ಮಾಡ್ತಿದ್ದೀರಾ? ಆಯುರ್ವೇದಿಕ್ ಅಲ್ಲ, ಎಲ್ಲ ನಿಮ್ದೆಲ್ಲ ಅಲೋಪತಿನೇ ಮಾಡ್ತಾರೆ. ಟ್ಯಾಬ್ಲೆಟ್ ಬರ್ಕೊಡಿ, ಏನು ಬರ್ಕೊಡ್ತೀರ? ಹ್ಞೂ, ತಪ್ಪಲ್ಲ ಇದು. ನೀವು ಪ್ರಾಕ್ಟೀಸೇ ಮಾಡಿಲ್ವಲ್ಲ ಇಂಗ್ಲೀಷ್ ಮೆಡಿಸಿನು, ಪ್ರಾಕ್ಟೀಸ್ ಮಾಡಿದ್ದೀರಾ? ಎಲ್ಲಿ ಎಮ್ ಬಿ ಬಿ ಎಸ್ ಮಾಡಿದ್ದೀರಾ? ಮತ್ತು ಜನರಲ್ ಮೆಡಿಸಿನ್ ಮಾಡಿದ್ದೀರಾ? ಜನರಲ್ ಮೆಡಿಸಿನ್ನು, ಜನರಲ್ ಮೆಡಿಸಿನಲ್ಲಿ ಬರುತ್ತೆ ಈ ಥರ ನೀವು ಇಂಡಿವಿಜುವಲಾಗಿ ಪ್ರಾಕ್ಟೀಸ್ ಮಾಡ್ಬೋದಾ? ಅಲ್ಲ, ಅರ್ಥ ಆಗ್ತದೆ ನನಗೆ, ಮಾಡ್ಬೋದಾ? ನೀವು ಇಂಗ್ಲೀಷ್ ಮೆಡಿಸಿನ್ ಕೊಡ್ಬೋದಾ ಜನರಿಗೆ? ಎಲ್ಲಿ ಕೊಡ್ಬೋದು, ಹೇಗೆ ಹೇಳ್ತೀರಾ ನೀವು ಕೊಡ್ಬೋದು ಅಂತ? ಆದೇಶ ಏನಾರು ಇದೆಯಾ ನಿಮ್ದು? ಆದೇಶ ಏನಾರು ಇದೆಯಾ? ಹಾಂ, ನೀವು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ಇದೆ ಅಲ್ವಾ? ಆಯುರ್ವೇದಿಕ್ ಆ್ಯಂಡ್ ಮೆಡಿಸಿನ್ ಸರ್ಜರಿ ನೀವು ಕೊಡ್ತಾ ಇರೋದೆಲ್ಲ ಇಂಜೆಕ್ಷನ್ ಏನು ಕೊಡ್ತಾ ಇದ್ದೀಗ ನಮಗೆ ಆಂಟಿಬಯೋಟಿಕ್ ಅಲ್ಲ, ಆಂಟಿಬಯೋಟಿಕ್ ಏನದು? ಅಲೋಪತಿನ ಹೋಮಿಯೋಪತಿ ಏನದು? ಇಂಗ್ಲೀಷ್ ಮೆಡಿಸಿನ್ನು, ಇಂಗ್ಲೀಷ್ ಮೆಡಿಸಿನ್ನು, ಇಂಗ್ಲೀಷ್ ಮೆಡಿಸಿನ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ಲಿಕ್ಕಾಗಲಿ ಯೂಸ್ ಮಾಡ್ಲಿಕ್ಕಾಗಲಿ ಪರ್ಮಿಷನ್ ಇದೆಯಾ? ಅದಕ್ಕೆ ಡಾಕ್ಟರ್ ಇಂಜೆಕ್ಷನ್ ಯಾವ ಹಾಕಿದ್ದು ಕೇಳು ಅಂತ ಹೇಳಿದ್ರು. ಆಂಟಿಬಯೋಟಿಕ್, ಆಂಟಿಡಿನ್, ಮತ್ತೆ ಇನ್ನೊಂದು ಸೆಸ್ಮೋ, ಅದು ಅಲೋಪತಿ ಅಲ್ವಾ? ಅದು ಇಂಗ್ಲೀಷ್ ಮೆಡಿಸಿನ್ ಅಲ್ವಾ? ನೀವು ಮಾಡಿದ್ದು ನೀವೇ ಕೊಡ್ತೀರಾ ಅದನ್ನ? ಸರ್, ನೀವು ಬಿ ಎಮ್ ಎಸ್ ಅಲ್ವಾ? ನೀವು ಇದು ಪ್ರಶ್ನೆ ಮಾಡ್ಬೇಕಂದ್ರೆ ಅಲ್ಲಿ ಡಿ ಎಚ್ ಓಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಹಾಂ, ಓಕೆ ಓಕೆ, ಮಾಡಿ. ತಮ್ಮ ಹೆಸರು ಏನು ಹೇಳಿದ್ರೆ? ತಮ್ಮ ಹೆಸರು? ಸಲೀಂ ಪಾಷಾ. ಸಲೀಂ ಪಾಷಾ, ಎಮ್ ಬಿ ಬಿ ಎಸ್ ನೀವು ಬಿ ಎಮ್ ಎಸ್ ಅಲ್ಲ? ಹೌದು. ಪ್ರಿಸ್ಕ್ರಿಪ್ಷನ್ ಕೊಡಿ. ಒಳ್ಳೆ ಕೂತ ಮಾತಾಡ್ತೀವಿ, ಒತ್ತಿರಿ, ಓಪನ್ ಮಾಡಿ, ಒಳ್ಳೆ ಕೂತ ಮಾತಾಡೋಣ. ಒಳ್ಳೆ ಕೆಲಸ ಇದಲ್ವ ಇದು? ಇರಿ ಇರು ಒಂದು ನಿಮಿಷ ಮೇಡಮ್, ಮೇಡಮ್ ಮಾತಾಡ್ತಾರೆ. ಎಂ ಬಿ ಬಿ ಎಸ್ ಆಗಿಲ್ಲ, ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.